ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 8ನೇ ತರಗತಿ ಕನ್ನಡದ 4ನೆಯ ಪದ್ಯಪಾಠ ಸೋಮೇಶ್ವರ ಶತಕ ಈ ಒಂದು ಪದ್ಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಆಲ್ರೆಡಿ 8ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಇದ್ದೀವಿ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ಎಲ್ಲರೂ ಕೂಡ ಅವುಗಳನ್ನು ಒಂದ್ಸರಿ ನೋಡಿ ಅಂತ ಹೇಳ್ತಾ ಸೋಮೇಶ್ವರ ಶತಕ ಈ ಒಂದು ಪದ್ಯಪಾಠದ ಪ್ರಶ್ನೋತ್ತರಗಳನ್ನು ನೋಡುವ ಅಭ್ಯಾಸ. ಮುಖ್ಯ ಪ್ರಶ್ನೆ ಅ, ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ನಿಜವಾದ ಬಂಧು ಯಾರು? ಉತ್ತರ, ಹಿತವನ್ನು ತೋರುವವನು ಬಂಧು ಆಗುತ್ತಾನೆ. ಪ್ರಶ್ನೆ ಎರಡು, ಧಾರ್ಮಿಕನೆಂದು ಯಾರನ್ನು ಕರೆಯಲಾಗಿದೆ ಅಂತ ಇದೆ. ಉತ್ತರ, ಯಾರು ದೇವರನ್ನ ಪೂಜಿಸುವನೋ ಅವನನ್ನು ಧಾರ್ಮಿಕ ನಂಬುವರು. ಪ್ರಶ್ನೆ ಮೂರು, ರಾಜನಾದವನ ಕರ್ತವ್ಯವೇನು? ಉತ್ತರ, ಪ್ರಜೆಗಳನ್ನು ಪಾಲಿಸುವುದು ರಾಜನ ಕರ್ತವ್ಯ. ನಾಲ್ಕನೇ ಪ್ರಶ್ನೆ, ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ? ಉತ್ತರ, ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಬೇರೊಂದು ಮರವಾಗುತ್ತದೆ. ಪ್ರಶ್ನೆ ಐದು, ಪುಲಿಗೆರೆ ಸೋಮನಾಥನ ಅಂಕಿತವೇನು ಅಂತ ಕೇಳಿದರೆ, ಹರ ಹರ ಶ್ರೀ ಚನ್ನ ಸೋಮೇಶ್ವರ ಎಂಬುದು ಪುಲಿಗೆರೆ ಸೋಮನಾಥನ ಅಂಕಿತ ನಾಮವಾಗಿದೆ. ಮುಖ್ಯ ಪ್ರಶ್ನೆ ಆ, ಕೊಟ್ಟಿರೋ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಸುರತಿ ಹಾಗೂ ಸುತನ ಬಗ್ಗೆಗೆ ಕವಿ ಏನು ಹೇಳಿದ್ದಾನೆ? ಉತ್ತರ, ವೇದ ಪುರಾಣಗಳನ್ನು ಬಿಡದೇ ಓದುತ್ತಾ ಸದ್ವಿದ್ಯೆಯನ್ನು ಸಂಪಾದಿಸುವಾತನೇ ಸುರತಿಯ, ಹಾಗೂ ಮಾತಾಪಿತರಿಗೆ ಸದ್ಗತಿಯನ್ನು ತೋರುವಾತನೇ ನಿಜವಾದ ಸುತನು ಎಂಬುದಾಗಿ ಕವಿ ಪುಲಿಗೆರೆ ಸೋಮನಾಥ ಹೇಳಿದ್ದಾನೆ. ಪ್ರಶ್ನೆ ಎರಡು, ಭಟ ಮತ್ತು ದ್ವಿಜರ ಲಕ್ಷಣಗಳೇನು? ಉತ್ತರ, ನಿರ್ಭೀತಿಯಿಂದ ನಡೆದುಕೊಳ್ಳುವವನು ನಿಜವಾದ ಭಟ ನೆನೆಸಿದರೆ ಉತ್ತಮ ಚರಿತ್ರೆಗಳನ್ನು ಹೊಂದಿರುವಾತನೇ ದ್ವಿಜನು. ಉತ್ತಮ ಬ್ರಾಹ್ಮಣನು ಅಂದರೆ ಧೈರ್ಯ ಹಾಗೂ ಉತ್ತಮ ಚರಿತ್ರೆ ಹೊಂದಿರುವನು ಭಟ ಹಾಗೂ ದ್ವಿಜರ ಲಕ್ಷಣಗಳಾಗಿವೆ. ಮುಖ್ಯ ಪ್ರಶ್ನೆ ಈ, ಕೊಟ್ಟಿರುವ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಶ್ರೇಷ್ಠ ಮಂತ್ರಿಯಲ್ಲಿ ಇರಬೇಕಾದ ಲಕ್ಷಣಗಳು ಏನು? ಉತ್ತರ, ಕೈ ಯಾಸಯಂ ಮಾಡದ ನಿಜ ಮಂತ್ರೀಶ್ವರ ಅಂದರೆ ಲಂಚಕ್ಕೆ ಕೈ ಚಾಚದವನೇ ನಿಜವಾದ ಮಂತ್ರಿಯ. ಅಷ್ಟೇ ಅಲ್ಲದೆ ವಿಚಾರಶಾಲಿಯು, ಚತುರೋಪಾಯಗಳನ್ನು ಬಲ್ಲವನು ಹಾಗೂ ಸ್ವಾಮಿ ಕಾರ್ಯವನ್ನು ನಿಷ್ಠೆಯಿಂದ ಮಾಡುವವನೇ ಶ್ರೇಷ್ಠ ಮಂತ್ರಿಯು ಎಂಬುದಾಗಿ ಕವಿ ಹೇಳಿದ್ದಾನೆ. ಅಂದರೆ ಶ್ರೇಷ್ಠ ಮಂತ್ರಿಯ ಲಕ್ಷಣಗಳೆಂದರೆ ಲಂಚಕ್ಕೆ ಕೈ ಚಾಚದೇ ಇರುವುದು, ಸ್ವಾಮಿ ಕಾರ್ಯವನ್ನು ನಿಷ್ಠೆಯಿಂದ ಮಾಡೋದು, ಚತುರೋಪಾಯಗಳನ್ನು ಬಲ್ಲವನು ಎಂಬುದಾಗಿ ಮಂತ್ರಿಯ ಲಕ್ಷಣಗಳನ್ನು ತಿಳಿಸಿಕೊಟ್ಟಿದ್ದಾನೆ. ಧೀರನು, ಗಂಭೀರನು, ಉದಾರಿಯೂ ಆಗಿರುತ್ತಾನೆ. ಪ್ರಶ್ನೆ ಎರಡು, ಬಡವ ಬಲ್ಲಿದವನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳಾವವು? ಉತ್ತರ, ಬಡವ ಬಲ್ಲಿದವನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳೆಂದರೆ, ಒಮ್ಮೆ ಕಳೆಗುಂದಿದ ಚಂದ್ರ ಮತ್ತೆ ವೃದ್ಧಿಸುವಂತೆ, ಹಾಗೂ ಆಲದ ಮರದ ಬೀಜ ಸಿಡಿದು ಬೇರೊಂದು ಕಡೆ ಸಸಿಯಾಗಿ ನಂತರ ಬೆಳೆದು ಹೆಮ್ಮರವಾಗುವಂತೆ, ಚಿಕ್ಕಕರು ದೊಡ್ಡದಾಗಿ ಎತ್ತಾಗುವಂತೆ, ಸಣ್ಣ ಹೀಚುಕಾಯಿ ಕೆಲಕಾಲದಲ್ಲಿ ರುಚಿಯಾದ ಹಣ್ಣಾಗುವಂತೆ, ದೈವ ಕೃಪೆ ಇದ್ದರೆ ಬಡವನು ಬಲ್ಲಿದವನಾಗುವನು ಎಂದು ಕವಿ ನಿದರ್ಶನಗಳೊಂದಿಗೆ ತಿಳಿಸಿಕೊಟ್ಟಿದ್ದಾನೆ. ಮುಖ್ಯ ಪ್ರಶ್ನೆ ಈ, ಸಂದರ್ಭ ಸಹಿತ ವಾಕ್ಯವನ್ನು ಬರೆಯಿರಿ. ಮೊದಲನೆಯ ವಾಕ್ಯ, ಸದ್ಧರ್ಮದ ಸತಿಯೇ ಸರ್ವರೇ ಸಾಧನ. ಪ್ರಸ್ತಾವನೆ, ಪ್ರಸ್ತುತ ವಾಕ್ಯವನ್ನ ಸೋಮನಾಥನು ರಚಿಸಿರುವ ಸೋಮೇಶ್ವರ ಶತಕದಿಂದ ಆರಿಸಲಾಗಿದೆ. ಸಂದರ್ಭ, ಮಂತ್ರಿಯ ಗುಣಲಕ್ಷಣಗಳ ಬಗ್ಗೆ ತಿಳಿಸಿ ಹೇಳುತ್ತಾ ಈ ವಾಕ್ಯವನ್ನ ಕವಿ ತಿಳಿಸಿಕೊಟ್ಟಿದ್ದಾನೆ. ಸ್ವರಶ, ಮಂತ್ರಿಯಾದವನು ಗಂಭೀರ ಸ್ವಭಾವದವನಾಗಿರಬೇಕು, ಉದಾರಿಯಾಗಿರಬೇಕು ಹಾಗೂ ಧೀರನಾಗಿರಬೇಕು ಎಂಬುದನ್ನು ಈ ಸಾಲುಗಳು ಪ್ರಸ್ತುತಪಡಿಸಿವೆ. ವಿಶೇಷತೆ, ಪ್ರಸ್ತುತ ಸಾಲಿನಲ್ಲಿ ಮಂತ್ರಿಯ ಗುಣಲಕ್ಷಣಗಳನ್ನು ಸರಳ ಸಹಜವಾದ ಭಾಷೆಯಲ್ಲಿ ಕವಿ ತಿಳಿಸಿಕೊಟ್ಟಿದ್ದಾನೆ. ಮುಂದಿನ ವಾಕ್ಯ, ಉಡುರಾಜ ಕಳೆಗುಂದಿ ಪೆರ್ಚದಿಹನಿ. ಪ್ರಸ್ತಾವನೆ, ಪ್ರಸ್ತುತ ಈ ಸಾಲನ್ನ ಪುಲಿಗೆರೆ ಸೋಮನಾಥನು ರಚಿಸಿರುವ ಸೋಮೇಶ್ವರ ಶತಕದಿಂದ ಆರಿಸಲಾಗಿದೆ. ಸಂದರ್ಭ, ದೈವಾನುಗ್ರಹವಿದ್ದರೆ ಬಡವ ಬಲ್ಲಿದವನಾಗಬಲ್ಲ ಎನ್ನುವ ಸಂದರ್ಭದಲ್ಲಿ ಕವಿ ಈ ನಿದರ್ಶನಗಳೊಂದಿಗೆ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾನೆ. ಸ್ವರಶ, ಖಗೋಳಶಾಸ್ತ್ರದ ಪ್ರಕಾರ ಹುಣ್ಣಿಮೆಯ ದಿನದಂದು ಸಂಪೂರ್ಣವಾಗಿ ಜಗತ್ತಿಗೆ ಬೆಳಕನ್ನು ಕೊಡುವ ಚಂದಿರ ದಿನ ದಿನಕ್ಕೆ ಕ್ಷೀಣಿಸುತ್ತಾ ಹೋಗುತ್ತಾನೆ. ಅಮಾವಾಸ್ಯೆಯಿಂದ ಸಂಪೂರ್ಣ ಕಳೆಗುಂದಿ ಜಗತ್ತಿಗೆ ತನ್ನ ಮುಖವನ್ನೇ ತೋರನು. ಆದರೆ ಸಮಯದ ಪ್ರಭಾವವೆಂಬಂತೆ ದಿನೇ ದಿನೇ ಚಂದ್ರನು ವೃದ್ಧಿಸುತ್ತಾ ಕೊನೆಗೆ ಹುಣ್ಣಿಮೆಯಿಂದ ಪೂರ್ಣ ಚಂದ್ರದೊಂದಿಗೆ
ವಿಭ್ರಮಿಸುವನು ಎಂಬುದು ಈ ವಾಕ್ಯದ ಸ್ವಾರಸ್ಯ. ವಿಶೇಷತೆ, ನಕ್ಷತ್ರಗಳ ರಾಜನೆನೆಸಿದ ಚಂದ್ರ ಹಾಗೂ ಲಕ್ಷಣಗಳನ್ನು ಕವಿ ಬಹಳ ಸೊಗಸಾಗಿ ಸರಳ ಭಾಷೆಯಲ್ಲಿ ವ್ಯಕ್ತಪಡಿಸಿದ್ದಾನೆ ಅಂತಕ್ಕದ್ದನ್ನು ನೀವೇನ್ ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಇನ್ನು ಮುಖ್ಯ ಪ್ರಶ್ನೆಯು ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಪಟ್ಟ ಪದವನ್ನು ಬರಿಬೇಕು. ಮಿಡಿ ಪನ್ನಾಗದೆ ಎಳಗರುವಂತ ಇದೆ, ಎತ್ತಾಗದೆ. ಮೃಗೋದ ಆಲದ ಮರ ಉಡುರಾಜ ಕೇಳಿದರೆ, ಉಡುರಾಜ ಅಂದರೆ ಚಂದ್ರ. ಭಕ್ತಿಯುಳ್ಳ ಆಗಮ ಸಂಧಿ ಕಳೆಗುಂದು ಕೇಳಿದರೆ, ಅದು ಆದೇಶ ಸಂಧಿ. ಧರ್ಮ ಅಧರ್ಮ ಬಡವ ಬಲ್ಲಿದ ಕಾರ್ಯ ಕಜ್ಜ ಭಕ್ತಿ ಭಕುತಿ ಅಂತ ಉತ್ತರ ಬರಬೇಕು. ಇನ್ನು ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ಅಭ್ಯಾಸ ಚಟುವಟಿಕೆಗಳಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಅಲಂಕಾರ ಎಂದರೇನು? ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಮಾತುಗಳಿಗೆ ಅಲಂಕಾರ ಎನ್ನುವರು. ಪ್ರಶ್ನೆ ಎರಡು, ಉಪಮಾ ಅಲಂಕಾರ ಎಂದರೇನು? ನಿದರ್ಶನ ಸಹಿತ ವಿವರಿಸಿರಿ. ಯಾವ ಅಲಂಕಾರದಲ್ಲಿ ಉಪಮೆಯ ಉಪಮಾನಗಳಿಗೆ ಹೋಲಿಕೆ ಇರುತ್ತದೆಯೋ ಆ ಅಲಂಕಾರವನ್ನು ಉಪಮಾ ಅಲಂಕಾರ ಎನ್ನುವರು. ಉದಾಹರಣೆ, ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು. ಉಪಮೆಯ ಮನೋರಮೆಯ ಹಣೆ, ಉಪಮಾನ ಬಾಲಚಂದ್ರ, ವಾಚಕ ಪದ ಅಂತೆ, ಸಮಾನ ಧರ್ಮ ಆಕರ್ಷಣೀಯವಾಗಿತ್ತು. ಅಲಂಕಾರ ಉಪಮೇಯಕ್ಕೂ ಉಪಮಾನಕ್ಕೂ ಹೋಲಿಕೆ ಇರೋದರಿಂದ ಇದು ಉಪಮಾಲಂಕಾರವಾಗಿದೆ. ಪ್ರಶ್ನೆ ಮೂರು, ಪೂರ್ಣೋಪಮಾಲಂಕಾರ ಎಂದರೇನು? ವಿವರಣೆ ನೀಡಿ. ಅಲಂಕಾರದಲ್ಲಿ ಉಪಮೇಯ, ಉಪಮಾನ, ವಾಚಕ ಪದ, ಸಮಾನ ಧರ್ಮ ಎಂಬ ನಾಲ್ಕು ಅಂಶಗಳು ಇರುವವೋ ಅದನ್ನು ಪೂರ್ಣೋಪಮಾಲಂಕಾರ ಅಂತ ಕರಿತೀವಿ. ಉದಾಹರಣೆ, ಬಿರುಗಾಳಿಗೆ ತುತ್ತಾದ ಮರಗಿಡಗಳು ಬೀಳುವಂತೆ ಭರತಕುಲದ 150 ಬಾಲಕರು ಬಿದ್ದರು. ಉಪಮೆಯ ಭರತಕುಲದ 150 ಬಾಲಕರು, ಉಪಮಾನ ಬಿರುಗಾಳಿಗೆ ತುತ್ತಾದ ಮರಗಿಡಗಳು, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಬೀಳೋದು. ಅಲಂಕಾರ ನಾಲ್ಕೂ ಅಂಶಗಳು ಅಂದರೆ ಉಪಮೇಯ, ಉಪಮಾನ, ವಾಚಕ ಪದ, ಸಮಾನ ಧರ್ಮ ಹೊಂದಿರೋದರಿಂದ ಇದನ್ನು ಪೂರ್ಣೋಪಮಾಲಂಕಾರ ಅಂತ ಕರಿತೀವಿ. ಪ್ರಾಯೋಗಿಕ ಭಾಷಾಭ್ಯಾಸ ಮೊದಲ ಪ್ರಶ್ನೆ, ಕೊಟ್ಟಿರೋ ವಾಕ್ಯವಿರುವ ಅಲಂಕಾರವನ್ನು ಹೆಸರಿಸಿರಿ, ಸಮನ್ವಯವನ್ನು ಮಾಡಿ. ಮೊದಲ ಪ್ರಶ್ನೆ, ಸೀತೆಯ ಮುಖ ಕಮಲದಂತೆ ಅರಳಿತು. ಉಪಮೇಯ ಸೀತೆಯ, ಉಪಮಾನ ಮುಖ ಕಮಲ, ವಾಚಕ ಪದ ಅಂತೆ, ಸಮಾನ ಧರ್ಮ ಅರಳಿತು. ಅಲಂಕಾರ ಪೂರ್ಣೋಪಮಾಲಂಕಾರ, ಉಪಮೇಯ, ಉಪಮಾನ, ವಾಚಕ ಪದ ಹಾಗೂ ಸಮಾನ ಧರ್ಮ ಹೊಂದಿರೋದರಿಂದ ಇದು ಪೂರ್ಣೋಪಮಾಲಂಕಾರವಾಗಿದೆ ಅಂತ ಬರೀಬೇಕು. ಎರಡನೇ ವಾಕ್ಯ, ಗೀಜಗನ ಗೂಡುಗಳು ತೂಗಿನ ತೊಟ್ಟಿನಂತೆ ತೂಗುತ್ತಿದ್ದವು. ಉಪಮೇಯ ಗೀಜಗನ ಗೂಡುಗಳು, ಉಪಮಾನ ತೂಗಿನ ತೊಟ್ಟಿಲು, ವಾಚಕ ಪದ ಅಂತೆ, ಸಮಾನ ಧರ್ಮ ತೂಗುತ್ತಿದ್ದವು. ಅಲಂಕಾರ ಉಪಮೇಯ, ಉಪಮಾನ, ವಾಚಕ ಪದ ಹಾಗೂ ಸಮಾನ ಧರ್ಮಗಳನ್ನು ಹೊಂದಿರೋದ್ರಿಂದ ಇದು ಪೂರ್ಣೋಪಮಾಲಂಕಾರವಾಗಿದೆ. ಪ್ರಶ್ನೆ ಆ, ಸೋಮೇಶ್ವರ ಶತಕದಲ್ಲಿ ಬಂದಿರುವ ಪ್ರಾಸ ಯಾವುದು? ಸೋಮೇಶ್ವರ ಶತಕದಲ್ಲಿ ಬಂದಿರುವ ಪ್ರಾಸಗಳೆಂದರೆ ಪುರೇವಾತಂ ಕಲಿಸಿದಾತಂ, ಇದು ಮಧ್ಯಪ್ರಾಸ ಒಂದನೇ ಪದದಲ್ಲಿದೆ. ಮಾಡದಂ ಧಾರ್ಮಿಕಂ ತಾನಾದವಂ, ಇದು ಅಂತ್ಯಾನುಪ್ರಾಸ ಎರಡನೇ ಪದ್ಯದಲ್ಲಿದೆ. ಕೈ ನೀಡದಂ ಬಲವಂ, ಇದು ಕೂಡ ಅಂತ್ಯಾನುಪ್ರಾಸ ಮೂರನೆಯ ಪದ್ಯದಲ್ಲಿರೋದು. ಉಡುರಾಜಂ ಶಿಡಿದುಂ ಅಂತ ಇದೆ, ಆದಿಪ್ರಾಸ ನಾಲ್ಕನೇ ಪದ್ಯದಲ್ಲಿ ಇರತಕ್ಕಂಥದ್ದು. ಲಾಸ್ಟ್ ಕ್ವಶನ್ ಇದೆ, ಕೊಟ್ಟಿರೋ ಪದ್ಯಭಾಗವನ್ನು ಕಂಠಪಾಠ ಮಾಡಬೇಕಾಗಿತ್ತು. ಪ್ರಜಯಂ ಪಾಲಿಸಬಲ್ಲೋ ಡಾತನ ರಸಂ ಕೈಯಾಸಯಂ ಮಾಡದಂ ನಿಜ ಮಂತ್ರೀಶ್ವರ ತಂದೆ ತಾಯ ಸಲಹಲ್ ಬಲ್ಲಾತನೆ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯೊಳಕೊಡೆ ಭಟಂ ನಿರ್ಭೀತ ತಾನಾರವಂ ದ್ವಿಜನಾಚಾರತೆಯುಳ್ಳವಂ ಹರಿಹರ ಶ್ರೀ ಚನ್ನಸೋಮೇಶ್ವರ ಅಂತ ಬರಿಬೇಕು. ಇಷ್ಟಿತ್ತು ಎಂಟನೇ ತರಗತಿಯ ನಾಲ್ಕನೆಯ ಪದ್ಯಪಾಠ ಸೋಮೇಶ್ವರ ಶತಕ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.